ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ. ಇವತ್ತು ನಾವು 8ನೇ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಾಯ 11 ಮಾನ್ಯಕೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಳುಕ್ಯರು ಇದರ ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡೋಣ. ಮಕ್ಕಳೇ, ನಾವು ಕಳೆದ ತರಗತಿಯಲ್ಲಿ ಮಾನ್ಯಕೇಟದ ರಾಷ್ಟ್ರಕೂಟರು ಇದರ ಬಗ್ಗೆ ಹಲವಾರು ಅಂಶಗಳನ್ನು ತಿಳ್ಕೊಂಡಿದ್ವಿ. ಇವತ್ತು ಕಲ್ಯಾಣದ ಚಾಳುಕ್ಯರು ಇದರ ಬಗ್ಗೆ ಹೆಚ್ಚಿನ ಅಂಶಗಳನ್ನು ತಿಳ್ಕೊಳ್ಳೋಣ. ಅದರಲ್ಲಿ ಪ್ರಮುಖವಾಗಿ ಕಲ್ಯಾಣದ ಚಾಳುಕ್ಯರ ಸ್ಥಾಪಕ ಯಾರು ಮತ್ತು ಈ ಮನೆತನದ ಪ್ರಮುಖ ದೊರೆಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಮುಖ್ಯವಾಗಿ ಕಲ್ಯಾಣಿ ಚಾಳುಕ್ಯರ ಅಭಿವೃದ್ಧಿ ಮತ್ತು ಆಡಳಿತ ವ್ಯವಸ್ಥೆ ಬಗ್ಗೆ, ಜೊತೆಗೆ ಸಾಹಿತ್ಯ ಕ್ಷೇತ್ರಕ್ಕೆ ಅವರು ನೀಡಿದಂತಹ ಕೊಡುಗೆಗಳ ಬಗ್ಗೆ ಅಧ್ಯಯನ ಮಾಡೋಣ. ನಂತರ ಕಲ್ಯಾಣಿ ಚಾಳುಕ್ಯರ ಪ್ರಮುಖ ಪ್ರದೇಶಗಳನ್ನು ಭಾರತದ ಭೂಪಟದಲ್ಲಿ ಗುರುತಿಸುವುದನ್ನು ನಾವು ಕಲ್ತ್ಕೊಳ್ಳೋಣ. ಈ ಕಲ್ಯಾಣಿ ಚಾಳುಕ್ಯರು ಕಾಲಾವಧಿ ನೋಡಿದಾಗ ನಾವು ಸಾಮಾನ್ಯ ಶಕ 973 ಸಾಮಾನ್ಯ ಶಕ 1189 ಆಳ್ವಿಕೆಯನ್ನು ಮಾಡ್ತಾರೆ. ಈ ಕಲ್ಯಾಣಿ ಚಾಳುಕ್ಯರ ಇತಿಹಾಸವು ಭಾರತ ಚರಿತ್ರೆಯಲ್ಲಿಯೇ ಅತ್ಯಂತ ಪ್ರಮುಖವಾದಂತಹ ಮತ್ತು ಗೌರವಯುತವಾದಂತಹ ಸ್ಥಾನವನ್ನು ಪಡ್ಕೊಂಡಿದೆ. ಯಾಕಂದರೆ ಇವರು ಕಲೆ, ಸಾಹಿತ್ಯ, ಶಿಕ್ಷಣಕ್ಕೆ ನೀಡಿದಂತಹ ವಿಶೇಷ ಪ್ರೋತ್ಸಾಹ. ಅಷ್ಟೇ ಅಲ್ಲ, ಇವರು ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳ ಬೆಳವಣಿಗೆಗೆ ವಿಶೇಷವಾದಂತಹ ಪ್ರೋತ್ಸಾಹವನ್ನು ಕೊಡ್ತಾರೆ. ಜೊತೆಗೆ ಇವರ ಅವಧಿಯಲ್ಲಿದ್ದಂತಹ ಕನ್ನಡದ ಪ್ರಮುಖ ಕವಿಗಳು ಯಾರು ಅಂತಂದರೆ ದುರ್ಗಾಸಿಂಹ, ರನ್ನ, ನಾಗಚಂದ್ರ ಮುಂತಾದವರಿಗೆ ಈ ಚಾಳುಕ್ಯರು ಆಶ್ರಯವನ್ನು ನೀಡ್ತಾರೆ. ಇವರ ಅವಧಿಯಲ್ಲಿ ಬೆಳಕಿಗೆ ಬಂದಂತಹ ಒಂದು ಪ್ರಮುಖ ಸಾಹಿತ್ಯ ಪ್ರಕಾರ ಯಾವುದು ಅಂದರೆ ಅದೇ ವಚನ ಸಾಹಿತ್ಯ. ಇದ್ರ ಬಗ್ಗೆ ನಾವು ಹೆಚ್ಚಿನ ಅಂಶಗಳನ್ನು ತಿಳ್ಕೊಳ್ಳೋಣ. ಮುಖ್ಯವಾಗಿ ಕಲ್ಯಾಣಿ ಚಾಳುಕ್ಯರ ಅವಧಿಯಲ್ಲಿ ಒಂದು ಹೊಸ ನಗರ ನಿರ್ಮಾಣ ಆಗುತ್ತೆ. ಅದು ಯಾವುದು ಅಂದರೆ ಕಲ್ಯಾಣ. ಈ ಕಲ್ಯಾಣವನ್ನೇ ರಾಜಧಾನಿಯಾಗಿ ಮಾಡಿಕೊಂಡು ಹಲವಾರು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. ಈ ಮನೆತನಕ್ಕೆ ಕಲ್ಯಾಣಿ ಚಾಳುಕ್ಯರು ಅಂತ ಹೆಸರು ಬರಲಿಕ್ಕೆ ಕಾರಣ ಈ ರಾಜಧಾನಿ ಕಲ್ಯಾಣಿ. ಈ ಕಲ್ಯಾಣ ರಾಜ್ಯದ ಸ್ಥಾಪಕ ಯಾರು ಅಂತಂದರೆ ದೊರೆ ಕೀರ್ತಿ ವಂದನೆ ಸೋಮೇಶ್ವರ. ಈ ಕಲ್ಯಾಣಿ ಚಾಳುಕ್ಯರು ಸ್ವತಂತ್ರವಾಗಿ ಆಳ್ವಿಕೆ ಮಾಡುವುದಕ್ಕಿಂತ ಮೊದಲು ಇವರು ರಾಷ್ಟ್ರಕೂಟರ ಸಾಮಂತರಾಗಿರ್ತಾರೆ. ಅಂದರೆ ರಾಷ್ಟ್ರಕೂಟರ ಅಡಿಯಲ್ಲಿ ಇದ್ದು ಕಪ್ಪ ಕಾಣಿಕೆಯನ್ನು ಸಲ್ಲಿಸ್ತಾ ಇರ್ತಾರೆ. ಈ ರಾಷ್ಟ್ರಕೂಟರ ದೊರೆ ಎರಡನೇ ಕರ್ಕ ಅಸಮರ್ಥನಾಗಿರ್ತಾನೆ. ಅಷ್ಟು ಬುದ್ಧಿವಂತ ಚಾಣಾಕ್ಷ ರಾಜ ಆಗಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಈ ಕಲ್ಯಾಣಿ ಚಾಳುಕ್ಯರ ಎರಡನೇ ತೈಲಪ್ಪ ಏನು ಮಾಡ್ತಾನೆ ಅಂದರೆ ಎರಡನೇ ಕರ್ಕನನ್ನು ಸೋಲಿಸಿ ಮಾನ್ಯಕೇಟವನ್ನು ವಶಪಡಿಸ್ಕೊಳ್ತಾನೆ. ವಶಪಡಿಸ್ಕೊಂಡು ಅಲ್ಲಿ ಕಲ್ಯಾಣ ಚಾಳುಕ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಇದರರ್ಥ ಈ ಕಲ್ಯಾಣಿ ಚಾಳುಕ್ಯ ಮನೆತನದ ಸ್ಥಾಪಕ ಯಾರು ಅಂತಂದರೆ ಎರಡನೇ ತೈಲಪ್ಪ. ಈ ಎರಡನೇ ತೈಲಪ್ಪ ಸುಮಾರು 24 ವರ್ಷಗಳ ಕಾಲ ಆಡಳಿತವನ್ನು ನಡೆಸ್ತಾನೆ. ಎರಡನೇ ತೈಲಪ್ಪನ ನಂತರ ಅಧಿಕಾರಕ್ಕೆ ಬಂದಂತಹ ಪ್ರಮುಖ ಅರಸ ಯಾರು ಅಂದರೆ ಒಂದನೇ ಸೋಮೇಶ್ವರ. ಇವನನ್ನು ಯಾಕೆ ನಾವು ಪ್ರಮುಖ ಅರಸ ಅಂತೇಳಿ ಕರಿತೇವೆ ಅಂದರೆ ಇವರು ಒಂದು ನಗರವನ್ನು ನಿರ್ಮಾಣ ಮಾಡ್ತಾರೆ. ಅದು ಯಾವುದು ಅಂದರೆ ಕಲ್ಯಾಣ. ಪ್ರಸ್ತುತ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ. ಈ ಭಾಗದಿಂದ ಅವರು ಹಲವಾರು ಪ್ರದೇಶಗಳನ್ನು ಗೆದ್ದುಕೊಂಡು ಆಳ್ವಿಕೆ ಮಾಡ್ತಾರೆ. ಈ ಒಂದನೇ ಸೋಮೇಶ್ವರ ಅಧಿಕಾರಕ್ಕೆ ಬಂದಾಗ ಹಲವಾರು ಆಂತರಿಕ ಸಮಸ್ಯೆಗಳನ್ನು ಮತ್ತು ಬಾಹ್ಯ ಸಮಸ್ಯೆಗಳನ್ನು ಎದುರಿಸ್ತಾನೆ. ಮುಖ್ಯವಾಗಿ ಅಕ್ಕಪಕ್ಕದ ರಾಜರುಗಳು ಈ ರಾಜನ ಮೇಲೆ ದಾಳಿ ಮಾಡ್ತಾರೆ. ಆದರೂ ಕೂಡ ಅವರನ್ನು ಸಮರ್ಥವಾಗಿ ಎದುರಿಸಿ ತನ್ನ ಸಾಮ್ರಾಜ್ಯದ ಗಾತ್ರವನ್ನು ಕಡಿಮೆ ಆಗದಂತೆ ಅಥವಾ ಕುಂದದಂತೆ ನೋಡಿಕೊಳ್ತಾನೆ. ನೋಡಿ, ಈ ಒಂದನೇ ಸೋಮೇಶ್ವರನು ಒಂದು ಪ್ರಮುಖವಾದಂತಹ ಯುದ್ಧ ಮಾಡ್ತಾನೆ. ಅದು ಯಾವಾಗಂದರೆ ಸಾಮಾನ್ಯ ಶಕ 1076. ಯಾರ ವಿರುದ್ಧ ಅಂತಂದರೆ ಚೋಳರ ರಾಜ ರಾಜಾದಿ ರಾಜ ಅನ್ನುವಂತಹ ರಾಜನ ಮೇಲೆ. ಈ ರಾಜಾದಿ ರಾಜನನ್ನು ಕೊಪ್ಪಂ ಅನ್ನುವಂಥ ಸ್ಥಳದಲ್ಲಿ ಸಂಪೂರ್ಣವಾಗಿ ಸೋಲಿಸಿ ಚೋಳರ ಕೆಲವು ಪ್ರದೇಶಗಳನ್ನು ಈ ಒಂದನೇ ಸೋಮೇಶ್ವರ ಗೆದ್ದುಕೊಂಡು ಈ ಕಲ್ಯಾಣಿ ಚಾಳುಕ್ಯರ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾನೆ. ಈ ರೀತಿಯಾಗಿ ತನ್ನ ಆಡಳಿತ ಅವಧಿಯಲ್ಲಿ ಹಲವಾರು ಪ್ರದೇಶಗಳನ್ನು ಗೆದ್ದುಕೊಂಡು ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದಂತಹ ಪ್ರಮುಖ ರಾಜ ಇವರಾಗ್ತಾರೆ. ಈ ಒಂದನೇ ಸೋಮೇಶ್ವರನ ಮಗ ಯಾರು ಅಂತಂದರೆ ಆರನೆಯ ವಿಕ್ರಮಾದಿತ್ಯ. ಈ ಆರನೇ ವಿಕ್ರಮಾದಿತ್ಯ ಈ ವಂಶದ ಶ್ರೇಷ್ಠದಂತಹ ಅರಸ. ಯಾಕಂದರೆ ಇವರು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ.
ಈ ಆರನೇ ವಿಕ್ರಮಾದಿತ್ಯ ಅತ್ಯಂತ ವೀರ ಉತ್ತಮ ಆಡಳಿತಗಾರ ಚಾಣಕ್ಯ ಬುದ್ಧಿವಂತ ಸಮರ್ಥ ರಾಜ ಈ ರೀತಿಯಾಗಿ ಹಲವಾರು ರಾಜನ ಗುಣಗಳನ್ನು ಹೊಂದಿ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ ಈ ಆರನೇ ವಿಕ್ರಮಾದಿತ್ಯ 1076 ರಲ್ಲಿ ಚಾಳಕ್ಯ ವಿಕ್ರಮಶಕೆಯನ್ನು ಆರಂಭ ಮಾಡ್ತಾನೆ ಆರನೇ ವಿಕ್ರಮಾದಿತ್ಯ ಪ್ರಮುಖ ದೊರೆಯಾಗಿದ್ದಾಗ ಪಕ್ಕದಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತಹ ಒಂದು ಪ್ರಮುಖ ರಾಜಮನೆತನ ಯಾವುದು ಅಂದರೆ ಅದೇ ಹೊಯ್ಸಳರು ಈ ಹೊಯ್ಸಳರ ಪ್ರಮುಖ ದೊರೆ ಯಾರಾಗಿದ್ದು ಅಂದರೆ ವಿಷ್ಣುವರ್ಧನ ಈ ವಿಷ್ಣುವರ್ಧನ ಮತ್ತು ಆರನೇ ವಿಕ್ರಮಾದಿತ್ಯನಿಗೆ ಒಂದು ಯುದ್ಧ ಆಗುತ್ತೆ ಯುದ್ಧ ಆದಾಗ ಈ ವಿಷ್ಣುವರ್ಧನನ ವಿಕ್ರಮಾದಿತ್ಯ ಸೋಲಿಸ್ತಾನೆ ನಿಮಗೆ ಗೊತ್ತಿರಲಿ ಈ ರೀತಿಯಾಗಿ ಮತ್ತಷ್ಟು ತನ್ನ ಪ್ರಾಂತ್ಯವನ್ನು ವಿಸ್ತಾರಗೊಳಿಸ್ತಾನೆ ನೋಡಿ ಈ ಆರನೇ ವಿಕ್ರಮಾದಿತ್ಯ ಭಾರತ ಅಲ್ಲ ಅಕ್ಕಪಕ್ಕ ದೇಶಗಳನ್ನು ಕೂಡ ವಶಪಡಿಸ್ಕೊಳ್ತಾನೆ ಜೊತೆಗೆ ಅವರೊಂದಿಗೆ ಉತ್ತಮವಾದಂತಹ ಸಂಬಂಧವನ್ನು ಕೂಡ ಹೊಂದ್ತಾನೆ ನೋಡಿ ಮುಖ್ಯವಾಗಿ ಶ್ರೀಲಂಕೆಯ ಅರಸನಾದಂತಹ ವಿಜಯಬಾಹುವಿನೊಂದಿಗೆ ಸಂಪರ್ಕವನ್ನು ಹೊಂದಿದ್ದ ಈ ರೀತಿಯಾಗಿ ವ್ಯಾಪಾರ ವಹಿವಾಟುಗಳನ್ನು ನಡೆಸ್ತಾ ಇರ್ತಾರೆ ಆರನೇ ವಿಕ್ರಮಾದಿತ್ಯ ಎಂಥ ಬಲಶಾಲಿ ಬುದ್ಧಿವಂತ ಒಬ್ಬ ರಾಜ ಆಗಿದ್ದ ಅನ್ನೋದಕ್ಕೆ ಒಬ್ಬ ವ್ಯಕ್ತಿ ಒಂದು ಮಾತು ಹೇಳ್ತಾನೆ ಅವರು ಯಾರು ಅಂತಂದರೆ ವಿಜ್ಞಾನೇಶ್ವರ ಇವರು ಒಬ್ಬ ಪ್ರಮುಖ ಕವಿ ಇವರು ಒಂದು ಕೃತಿಯನ್ನು ಬರೀತಾರೆ ಅದು ಯಾವುದು ಅಂದರೆ ಮಿತಾಕ್ಷರ ಅನ್ನುವಂಥ ಒಂದು ಕೃತಿಯನ್ನು ಬರೀತಾರೆ ಈ ಕೃತಿಯಲ್ಲಿ ಇವರೊಂದು ಮಾತು ಹೇಳ್ತಾರೆ ಏನಂದರೆ ಕ್ಷಿತಿ ತಲದಲ್ಲಿ ಅಂದರೆ ಈ ಭೂಮಿ ಮೇಲೆ ಕಲ್ಯಾಣದಂತಹ ನಗರ ಇರಲಿಕ್ಕೆ ಸಾಧ್ಯನೇ ಇಲ್ಲ ಹಿಂದೆ ಕೂಡ ಇರಲಿಲ್ಲ ಮುಂದೆ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇವರು ಹೇಳ್ತಾರೆ ಅಷ್ಟೇ ಅಲ್ಲ ಇವರು ವಿಕ್ರಮಾದಿತ್ಯನ ಬಗ್ಗೆ ಒಂದು ಮಾತು ಹೇಳ್ತಾರೆ ಅದೇನೆಂದರೆ ವಿಕ್ರಮಾದಿತ್ಯನಂತಹ ದೊರೆಯನ್ನು ನಾನು ಇವತ್ತಿನ ಕಂಡಿಲ್ಲ ಮತ್ತು ಅಂಥ ರಾಜನ ಬಗ್ಗೆ ಎಲ್ಲೂ ಕೂಡ ಕೇಳಿಲ್ಲ ಅಂತೇಳಿ ಹೇಳ್ತಾರೆ ಈ ಒಂದು ಮಾತಿನಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ ಈ ಆರನೇ ವಿಕ್ರಮಾದಿತ್ಯ ಎಂಥ ಪ್ರಮುಖ ರಾಜ ಆಗಿದ್ದ ಅಂತೇಳಿ ನಮಗೆ ಗೊತ್ತಾಗುತ್ತೆ ಆರನೇ ವಿಕ್ರಮಾದಿತ್ಯ ನಂತರ ಬಂದಂಥ ಮತ್ತೊಬ್ಬ ಪ್ರಮುಖ ರಾಜ ಅಂತಂದರೆ ಮೂರನೇ ಸೋಮೇಶ್ವರ ಆದರೆ ಮೂರನೇ ಸೋಮೇಶ್ವರ ನಂತರ ಬಂದಂತಹ ರಾಜರುಗಳು ಅಷ್ಟು ಸಮರ್ಥರಾಗಿರಲಿಲ್ಲ ಅದರಲ್ಲಿ ಪ್ರಮುಖವಾಗಿ ನಾಲ್ಕನೇ ಸೋಮೇಶ್ವರ ಅಧಿಕಾರಕ್ಕೆ ಬಂದಾಗ ಅಕ್ಕಪಕ್ಕದ ರಾಜರುಗಳು ಇವರ ಮೇಲೆ ಯುದ್ಧಗಳನ್ನು ಘೋಷಣೆ ಮಾಡ್ತಾರೆ ಹಲವಾರು ಪ್ರದೇಶಗಳನ್ನು ಗೆದ್ದುಕೊಳ್ತಾರೆ ಈ ರೀತಿಯಾಗಿ ಕಲ್ಯಾಣಿ ಚಾಲುಕ್ಯರ ರಾಜ್ಯ ಕ್ಷೀಣಿಸುತ್ತೆ ಕ್ಷೀಣಿಸ್ಬಿಟ್ಟು ಅವನತಿ ಆರಂಭ ಆಗುತ್ತೆ ಕೊನೆಗೆ ಈ ನಾಲ್ಕನೇ ಸೋಮೇಶ್ವರನ ಅವಧಿಯಲ್ಲಿ ಕಲಚುರಿಯ ಬಿಜ್ಜಳ ಅನ್ನುವಂಥ ರಾಜ ದಾಳಿ ಮಾಡಿ ಈ ಕಲ್ಯಾಣವನ್ನು ಸಂಪೂರ್ಣವಾಗಿ ವಶಪಡಿಸ್ಕೊಳ್ತಾನೆ ಅಥವಾ ಆಕ್ರಮಿಸ್ಕೊಳ್ತಾನೆ ಆಕ್ರಮಿಸಿಕೊಂಡು ಅಲ್ಲಿಂದ ಸ್ವತಂತ್ರವಾಗಿ ಕಲಚೂರಿ ಅನ್ನುವಂಥ ಮನೆತನವನ್ನು ಆರಂಭ ಮಾಡ್ತಾನೆ ನಿಮ್ಗೆ ಗೊತ್ತಿಲ್ಲ ಮಕ್ಕಳೇ ಕಲಚೂರಿ ಬಿಜ್ಜಳ ಅನ್ನುವಂಥ ರಾಜನ ಆಸ್ಥಾನದಲ್ಲಿದ್ದಂತಹ ಒಬ್ಬ ಪ್ರಮುಖ ಸಾಮಾಜಿಕ ಧಾರ್ಮಿಕ ಕ್ರಾಂತಿ ಉಂಟು ಮಾಡಿದಂತಹ ಮಹಾನ್ ವ್ಯಕ್ತಿ ಯಾರು ಅಂತಂದರೆ ಶ್ರೀ ಜಗಜ್ಯೋತಿ ಬಸವೇಶ್ವರ ನೀವು ಗಮನಿಸಿದ ಚಿತ್ರವನ್ನು ಇವರೇ ಜಗಜ್ಯೋತಿ ಬಸವೇಶ್ವರರು ಇವರು 12ನೇ ಶತಮಾನದಲ್ಲಿ ಇದ್ದಂತಹ ಹಲವಾರು ಸಾಮಾಜಿಕ ಮತ್ತು ಧಾರ್ಮಿಕ ತಪ್ಪುಗಳನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡಿ ಸಾಕಷ್ಟು ಯಶಸ್ವಿ ಆಗ್ತಾರೆ ಇವರು ಹಲವಾರು ಬದಲಾವಣೆಗಳನ್ನು ಮಾಡಿದ್ದು 800 ವರ್ಷಗಳ ಹಿಂದೆ ಇವತ್ತಿಗೂ ಕೂಡ ಇವರು ನಾವು ನೆನೆಸ್ಕೊಳ್ತಾ ಇದ್ದೀವಿ ಯಾಕಂದರೆ ಇವರು ಮಾಡಿದಂತಹ ಸಾಮಾಜಿಕ ಮತ್ತು ಧಾರ್ಮಿಕ ಬದಲಾವಣೆಗಳು ಉದಾಹರಣೆಗೆ ಅವತ್ತಿನ ಸಂದರ್ಭದಲ್ಲಿ ಇದ್ದಂತಹ ಒಂದು ಪ್ರಮುಖ ಸಾಮಾಜಿಕ ಸಮಸ್ಯೆ ಅಂದರೆ ಜಾತಿ ಪದ್ಧತಿ ಇವರು ಜಾತಿ ಪದ್ಧತಿಯನ್ನು ವಿರೋಧ ಮಾಡ್ತಾರೆ ಇವರು ಹೇಳ್ತಾರೆ ಸಮಾಜದ ಎಲ್ಲ ಜನರು ಒಂದೇ ಯಾರು ಕೂಡ ಮೇಲಲ್ಲ ಮತ್ತು ಕೀಳಲ್ಲ ಈ ರೀತಿಯಾಗಿ ಸಾಮಾಜಿಕವಾಗಿ ಕ್ರಾಂತಿಯನ್ನು ಮಾಡಿದಂಥ ಒಬ್ಬ ಪ್ರಮುಖ ಮಹಾನ್ ವ್ಯಕ್ತಿ ಯಾರು ಅಂದರೆ ಜಗಜ್ಯೋತಿ ಬಸವೇಶ್ವರರು ಇವರು ಮೂರು ಪ್ರಕಾರದ ಉಪದೇಶಗಳನ್ನು ನೀಡ್ತಾರೆ ಅದರಲ್ಲಿ ಒಂದನೇದಾಗಿ ಮೃದುವಾದ ಉಪದೇಶ ಎರಡನೇದಾಗಿ ಕಟುವಾದ ವಿಡಂಬನೆ ಅಥವಾ ಟೀಕೆ ಮೂರನೇದಾಗಿ ಉಗ್ರವಾದ ಎಚ್ಚರಿಕೆ ಇವುಗಳ ಮೂಲಕ ಸಮಾಜವನ್ನು ಬದಲಾಯಿಸುವಂಥ ಪ್ರಯತ್ನವನ್ನು ಈ ಬಸವೇಶ್ವರರು ಮಾಡ್ತಾರೆ ಇವರು ಹೇಳ್ತಾರೆ ಯಾವುದೇ ವ್ಯಕ್ತಿ ಮುಕ್ತಿಯನ್ನು ಪಡಿಬೇಕಂದರೆ ಆ ಮುಕ್ತಿಗೆ ಮಾರ್ಗ ಯಾವುದು ಅಂದರೆ ಶಿವನಲ್ಲಿ ಅನನ್ಯ ಭಕ್ತಿಯಿಂದ ಶರಣು ಹೋಗುವಂಥದ್ದೇ ಮುಕ್ತಿಗೆ ಮಾರ್ಗ ಅಂತೇಳಿ ಹೇಳ್ತಾರೆ ಈ ಬಸವೇಶ್ವರರು ಹೇಳಿದಂಥ ಒಂದು ಪ್ರಮುಖ ವಾಕ್ಯ ಯಾವುದು ಅಂದರೆ ಕಾಯಕವೇ ಕೈಲಾಸ ಯಾವುದೇ ಕೆಲಸವನ್ನು ಮಾಡಿದರೆ ನೀವು ಅದನ್ನು ದೇವರ ಕೆಲಸ ಅಂತೇಳಿ ನೀವು ಮಾಡಬೇಕು ಶ್ರದ್ಧೆಯಿಂದ ಮಾಡಿದರೆ ನಿಮಗೆ ಯಾವ ಕೆಲಸವನ್ನು ಬೇಕಾದರೂ ಜಯಿಸ್ಬೋದು ಅಂತೇಳಿ ಇವರು ಹೇಳ್ತಾರೆ ಹೇಳ್ತಾರೆ ನಿಮಗೇನಾದರೂ ಸಾಧನೆ ಮಾಡಬೇಕು ಅಂದರೆ ನಿಮಗೆ ಕೂತ್ಕೊಂಡ್ರೆ ಬರಲ್ಲ ಅದನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದಾಗ ಮಾತ್ರ ಆ ಒಂದು ಕಾಯಕದಲ್ಲಿ ನೀವು ಯಶಸ್ಸನ್ನು ಕಾಣ್ಬೋದು ಅದಕ್ಕೆ ಇವ್ರು ಹೇಳ್ತಾರೆ
ಕಾಯಕವೇ ಕೈಲಾಸ ಅಂತೇಳಿ ಹೇಳ್ತಾರೆ. ಇವರು 1162 ರಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ. ನಿಮಗೆ ಗೊತ್ತಿಲ್ಲ ಮಕ್ಕಳೇ, ಜಗತ್ತಿನ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಅದು ಯಾವುದಂದರೆ ಈ ಅನುಭವ ಮಂಟಪ. ನಿಮ್ಗೆ ಗೊತ್ತಿರಲಿ ಈ ಅನುಭವ ಮಂಟಪವನ್ನು ಅವರು ಯಾಕೆ ಸ್ಥಾಪನೆ ಮಾಡಿದ್ರು ಅಂದರೆ, ಸಮಾಜದಲ್ಲಿ ಇದ್ದಂತಹ ಸಮಸ್ಯೆಗಳನ್ನು ಕುರಿತು ಚರ್ಚೆ ಮಾಡುವಂಥ ಒಂದು ಸ್ಥಳ ಇದು, ಅಥವಾ ಒಂದು ಮಂಟಪ ಇದು. ಇಲ್ಲಿ ಯಾವುದೇ ಜಾತಿ ಧರ್ಮ ಲಿಂಗ ತಾರತಮ್ಯ ಯಾವುದೂ ಇಲ್ಲದೇ ಎಲ್ಲರೂ ಬಂದು ಸಮಾನವಾಗಿ ಕುಳಿತು ಚರ್ಚೆನ ಮಾಡಬಹುದಾಗಿತ್ತು. ಮಾನವ ಹಕ್ಕುಗಳ ಬಗ್ಗೆ ಇಲ್ಲಿ ಪ್ರಸ್ತಾಪವನ್ನು ಮಾಡಿದರು. ಈ ರೀತಿಯಾಗಿ ಈ ಅನುಭವ ಮಂಟಪ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇತ್ತು. ಇವರು ಸಮಾಜದಲ್ಲಿದ್ದಂತಹ ಸಾಮಾಜಿಕ ಮತ್ತು ಧಾರ್ಮಿಕ ಸಮಸ್ಯೆಗಳನ್ನು ತೆಗೆದುಹಾಕಲಿಕ್ಕೆ ಜನಗಳಿಗೆ ವಚನಗಳ ಮೂಲಕ ತಿಳಿಸ್ತಾ ಇದ್ರು. ತಿಳಿಗನ್ನಡದ ಮೂಲಕ ಸಾಮಾನ್ಯ ಜನರಿಗೆ ಅರ್ಥ ಆಗುವಂತಹ ವಚನಗಳ ಮೂಲಕ ಭಾಷೆಯ ಮೂಲಕ ಅವರು ತಿಳಿಸ್ತಾ ಇದ್ರು. ಒಂದು ಪ್ರಮುಖ ವಚನ ಯಾವುದು ಅಂದರೆ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಹಳೆಯಲೂ ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನೊಲಿಸುವ ಪರಿ ಅಂತ ಹೇಳಿದವರು ಹೇಳ್ತಾರೆ. ಯಾವ ವ್ಯಕ್ತಿ ಇದರಂತೆ ನಡ್ಕೊಳ್ತಾನೋ, ಇದರಂತೆ ತನ್ನ ಜೀವನ ನಡೆಸ್ತಾನೋ, ಆ ವ್ಯಕ್ತಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಇಂಥ ಮಹಾನ್ ವ್ಯಕ್ತಿ ಈ ರೀತಿಯಾದಂಥ ವಚನಗಳ ಮೂಲಕ ಸಮಾಜವನ್ನು ಪರಿವರ್ತನೆ ಮಾಡ್ತಾರೆ. ಇವರು ವೀರಶೈವ ಪಂಥದ ಮೌಲ್ಯಗಳನ್ನು ಜನಸಾಮಾನ್ಯರಿಗೂ ತಲುಪಿಸುವಂಥ ಕೈಕರ್ಯದಲ್ಲಿ ತೊಡಗುತ್ತಾರೆ. ನೋಡಿ, ವೀರಶೈವ, ಶೈವ ಅಂದರೆ ಯಾರು ಶಿವನನ್ನು ಆರಾಧನೆ ಮಾಡ್ತಾರೋ ಅವರೇ ವೀರಶೈವರು. ಇದರ ಮೂಲಕ ಅವರು ಸಮಾಜವನ್ನು ಬದಲಾವಣೆ ಮಾಡುವಂಥ ಕೆಲಸವನ್ನು ಇವರು ಮಾಡ್ತಾರೆ. ನೋಡಿ, ಇವ್ರ ಪ್ರಕಾರ ಎಲ್ಲರೂ ಕೂಡ ಸಮಾನರು, ಯಾವುದೇ ಜಾತಿಯಾಗಿರಲಿ, ಯಾವುದೇ ಧರ್ಮ ಆಗಿರಲಿ, ಯಾವುದೇ ಲಿಂಗ ಆಗಿದ್ದರೂ ಕೂಡ ಎಲ್ಲರೂ ಸಮಾನರು ಅನ್ನುವಂಥ ಪ್ರಮುಖ ಅಂಶಗಳನ್ನು ಸಮಾಜದಲ್ಲಿ ಇವರು ತಿಳಿಸ್ತಾರೆ. ಅಷ್ಟೇ ಅಲ್ಲ, ಇವರನ್ನು ಹಲವಾರು ಜನ ಅನುಕರಣೆ ಮಾಡ್ತಾರೆ ಅಥವಾ ಅನುಸರಿಸ್ತಾರೆ. ಇವತ್ತಿಗೂ ಕೂಡ ಈ ಬಸವೇಶ್ವರರ ತತ್ವಗಳು ಜಗದ್ವಿಖ್ಯಾತಿಯಾಗಿವೆ. ಬಸವೇಶ್ವರರು ಕೂಡಲ ಸಂಗಮದಲ್ಲಿ ಐಕ್ಯ ಆಗ್ತಾರೆ. ಇದೇ ಬಸವೇಶ್ವರರ ಐಕ್ಯ ಸ್ಥಳ. ಇದನ್ನು ಇವತ್ತಿಗೂ ನೀವು ಕೂಡಲ ಸಂಗಮಕ್ಕೆ ಭೇಟಿ ನೀಡಿದರೆ ನೋಡ್ಬೋದು. ಶ್ರೀ ಜಗಜ್ಯೋತಿ ಬಸವೇಶ್ವರ ಅವರ ಕುರಿತು ಒಂದು ಚಿಕ್ಕ ವಿಡಿಯೋ ನೋಡ್ಕೊಂಬರೋಣ. ಜಾತವೇದ ಮುನಿಗಳು ಬಸವಣ್ಣನಿಗೆ ಶಿವಧರ್ಮದ ಎಲ್ಲಾ ಛಾಯೆಗಳನ್ನು ತಿರುಳುಗಳನ್ನು ಬಿಡಿಸಿ ಹೇಳಿದರು. ಲಿಂಗದಲ್ಲಿ ಮುನಿಗಳು ಶಿವತತ್ವವನ್ನು ಆಹ್ವಾನಿಸಿದರು. ನೋಡು ಬಸವಣ್ಣ, ಇಂದಿನಿಂದ ನಿನ್ನ ಹೊಸ ಜೀವನ ಪ್ರಾರಂಭವಾಯಿತೆಂದು ತಿಳಿ. ನಿನ್ನ ದೃಷ್ಟಿ ವಿಸ್ತಾರವಾಗಿರಲಿ, ಧ್ಯೇಯ ಉನ್ನತವಾಗಿರಲಿ, ಸಾಧನೆ ವ್ಯಾಪಕವಾಗಿರಲಿ. ಆಗ ಜ್ಞಾನ ಹೊರೆಯಾಗುವುದಿಲ್ಲ, ಜಡವಾಗುವುದಿಲ್ಲ, ಚೈತನ್ಯದಾಯಕವಾಗಿರುತ್ತದೆ. ಅದು ನಿನ್ನನ್ನು ಉದ್ಧರಿಸುತ್ತದೆ, ಜನತೆಯನ್ನು ಎಚ್ಚರಿಸಲು ಸಹಾಯಕವಾಗುತ್ತದೆ, ಜಾತಿ ಮತದ ಹುಚ್ಚನ್ನು ನಿರ್ಮೂಲ ಮಾಡಲು ಸಹಕಾರಿಯಾಗುತ್ತದೆ. ಗುರುಗಳ ಆಣತಿಯನ್ನು ಶಿರಸಾವಹಿಸಿ ನಡೆಸುತ್ತೇನೆ. ಬಸವಣ್ಣ, ನಾನು ಬಲದೇವ ಮಂತ್ರಿಗಳು ಬಿಜ್ಜಳ ಮಹಾರಾಜರ ಹತ್ರ ಮಾತಾಡಿದ್ದೇವೆ. ಯಾವ ವಿಷಯವಾಗಿ? ಆಸ್ಥಾನದಲ್ಲಿ ನಿಮಗಾಗಿ ಒಂದು ಉದ್ಯೋಗವನ್ನು ಕೊಡುತ್ತೇವೆ, ಕರೆದುಕೊಂಡು ಬನ್ನಿ ಎಂದು ಹೇಳಿದ್ದಾರೆ. ನಿಮ್ಮ ಭಾವನವರ ಸಲಹೆ ಸೂಕ್ತವಾಗಿದೆ ಬಸವ. ನೀನು ಅಂದುಕೊಂಡಂತೆ ಸಮಾಜ ಸುಧಾರಣೆ ಮಾಡಬೇಕಾದರೆ ಒಂದು ಉದ್ಯೋಗ ಇರಬೇಕಲ್ಲವೇ ಬಸವಣ್ಣ? ಸಮಾಜದಲ್ಲಿ ಒಂದು ಸ್ಥಾನವಿರಬೇಕು, ಹಾಗಿದ್ದರೆ ಮಾತ್ರ ನಾವು ಅಂದುಕೊಂಡಿದ್ದನ್ನು ಸಾಧಿಸಬಹುದು. ಇದು ನನ್ನ ಅಭಿಪ್ರಾಯ. ತಲೆಬಾಗಿಸುವೆ ನಿಮ್ಮ ಅಭಿಪ್ರಾಯಕ್ಕೆ. ಆ ನಮ್ಮ ಕೂಡಲ ಸಂಗಮ ದೇವನ ಆಣತಿ ಹೇಗಿದೆಯೋ ಅದರಂತೆಯೇ ಎಲ್ಲವೂ ನಡೆಯುವುದು. ಬಿಜ್ಜಳ ಮಹಾರಾಜರೇ, ತಾವು ಅತ್ಯಂತ ಸಂತೋಷವಾಗಿ ಕೊಟ್ಟಿರುವ ಕೆಲಸವನ್ನ ಮಹಾಪ್ರಸಾದವೆಂದು ತಿಳಿದು ನಿಷ್ಠೆಯಿಂದ ದುಡಿಯುತ್ತೇನೆ. ನಿಮ್ಮ ಬೆನ್ನ ಹಿಂದಿರುವ ಅಗೋಚರವಾದ ಆ ಸಂಗಮನಾಥನ ಶಕ್ತಿ ನಿಮ್ಮೆಲ್ಲ ಹೊಣೆಯನ್ನು ಹೊರುತ್ತದೆಂದು ನಾವು ನಂಬಿದ್ದೇವೆ. ಅಧಿಕಾರದ ಆಸೆಯಿಂದ ಈ ಕಾಯಕವನ್ನು ನಾನು ನಿರ್ವಹಿಸುವುದಿಲ್ಲ. ಪ್ರಜೆಗಳ ಸೇವೆಗೆ ಇದೊಂದು ಸುವರ್ಣಾವಕಾಶವೆಂದು ಒಪ್ಪಿಕೊಳ್ಳುತ್ತೇನೆ. ನಿಸ್ವಾರ್ಥದಿಂದ ದುಡಿಯ ಬಯಸುತ್ತೇನೆ. ಹೊನ್ನಿನೊಳಗೆ ಒಂದು ವರೆಯ, ವಸ್ತ್ರದೊಳಗೆ ಒಂದು ಎಳೆಯ, ಅನ್ನದೊಳಗೆ ಒಂದು ಅಗುಳ, ನಾಳೆಗಿರಲಿ ಎಂದು ನಾನು ಸಂಗ್ರಹಿಸುವುದಿಲ್ಲ. ಹೊತ್ತಾರೆ ಎದ್ದು ನನ್ನ ಸುಖಕ್ಕಾಗಿ, ನನ್ನ ಮಡದಿ ಮಕ್ಕಳ ಸುಖಕ್ಕಾಗಿ ಚಿಂತಿಸದೆ ಸದಾಕಾಲ ಪ್ರಜೆಗಳ ಹಿತಚಿಂತನೆ ಮಾಡುತ್ತೇನೆ. ಪ್ರಜೆಗಳೇ ನನ್ನ ಪ್ರಾಣ. ಇದು ನಾನು ಆತ್ಮಸಾಕ್ಷಿಯಾಗಿ ಮಾಡುವ ಪ್ರತಿಜ್ಞೆ. ಭಲೇ ಭಲೇ ಬಸವಣ್ಣ,
ನೀವು ನಮ್ಮ ಕನ್ನಡ ನಾಡಿಗೆ ಅತ್ಯಮೂಲ್ಯವಾದ ಆಸ್ತಿ. ಬಸವಣ್ಣನ ಸ್ವಾಮಿ ಭಕ್ತಿ, ನಿಸ್ವಾರ್ಥ ಸೇವೆ ಮಹಾರಾಜ ಬಿಜ್ಜಳನಲ್ಲಿ ಅಭಿಮಾನ ಹೆಚ್ಚಿಸಿತು. ಒಂದು ದಿನ ಅರಮನೆಯಲ್ಲಿ ಓಲೆಯೊಂದು ಕಾಣಬರುತ್ತದೆ. ಇದು ದರ್ಪಣ ಲಿಪಿ. ಈ ಓಲೆಯನ್ನು ಕನ್ನಡಿ ಮುಂದೆ ಹಿಡಿದರೆ ಅಕ್ಷರಗಳು ಸರಿಯಾಗಿ ಕಾಣಿಸುತ್ತವೆ. ಹೌದೇನು? ಕೂಡಲೇ ದರ್ಪಣಕ್ಕೆ ಸಿದ್ಧ ಮಾಡಿ. ಅರಮನೆಯ ಸಿಂಹಾಸನದ ಕೆಳಗೆ ದ್ರವ್ಯಗಳನ್ನು, ವಜ್ರಗಳನ್ನು, ಸುವರ್ಣಗಳನ್ನು ಹೇರಳವಾಗಿ ಬಚ್ಚಿಡಲಾಗಿದೆ. ದಯವಿಟ್ಟು ತಾವು ಅದನ್ನು ಸ್ವೀಕರಿಸಬೇಕು. ಏನು ಆಶ್ಚರ್ಯ! ಏನು ಆಶ್ಚರ್ಯ! ಬಸವಣ್ಣನವರು ತಮ್ಮ ಸಾಧನಾ ಯೋಗದಲ್ಲಿ ಇಟ್ಟ ಮೊದಲ ಹೆಜ್ಜೆ ಎಂದರೆ ಜಾತಿಮದ, ಅನ್ನಮದ, ಅರ್ಥಮದ ಇವು ತೊಲಗಬೇಕು. ಮಾನವರೆಲ್ಲರೂ ಒಂದೇ ಜಾತಿ, ಅದೇ ಶರಣರ ಜಾತಿ ಎಂಬುದಾಗಿತ್ತು. ಈ ತತ್ವವನ್ನು ಆಚರಣೆಗೆ ತರುವ ಉದ್ದೇಶದಿಂದ ಚಮ್ಮಾರ ಹರಳಯ್ಯನ ಮನೆಗೆ ಊಟಕ್ಕಾಗಿ ಹೊರಟರು. ಹರಳಯ್ಯನವರೇ, ಹರಳಯ್ಯನವರೇ, ನಿಮ್ಮ ಮನೆಗೆ ಬಸವ ಅಪ್ಪನವರು ಆರೋಹಣೆಗೆ ಬರುತ್ತಿದ್ದಾರೆ. ಏನು, ಅಣ್ಣನವರು ನಮ್ಮ ಮನೆಗೆ ಆರೋಹಣೆಗೆ ಬರುತ್ತಿದ್ದಾರ? ಅಪ್ಪನವರು ಆರೋಹಣೆಗೆ ಕೀಳು ಜಾತಿಯವರಾದ ನಮ್ಮ ಮನೆಗೆ ಬರುತ್ತಾರ? ನಾವೆಂಥ ಧನ್ಯರು. ಬಸವಣ್ಣನವರು ನಮ್ಮ ಮನೆಗೆ ಬರುತ್ತಾರೆಂದ್ರೆ ಈ ಸಂತೋಷವನ್ನು ನಾನು ಹೇಗೆ ತಡೆದುಕೊಳ್ಳಲಿ? ಮೌನದಲ್ಲಿ ಉಂಬುವುದು ಆಚಾರವಲ್ಲ. ಲಿಂಗಕ್ಕೆ ಅರ್ಪಿತವಾದ ಮೇಲೆ ತುತ್ತಿಗೊಮ್ಮೊಮ್ಮೆ ಶಿವಶರಣೋ ಎನ್ನುತ್ತಿರಬೇಕು. ಆ ಕೂಡಲ ಸಂಗಮ ದೇವನನ್ನು ನೆನೆಯುತ್ತಾ ಉಂಡರೆ ಸಕಲವೂ ಜೀರ್ಣವಾಗುವುದು. ತೃಪ್ತಿಯಾಯಿತು ಹರಳಯ್ಯ. ಪ್ರಸಾದವನ್ನು ಅವಶ್ಯಕತೆಗಿಂತ ಹೆಚ್ಚಿಗೆ ಹಾಕಿಸಿಕೊಳ್ಳಬಾರದು. ಒಂದು ವೇಳೆ ಹಾಕಿಸಿಕೊಂಡರೆ ತಟ್ಟೆಯಲ್ಲಿ ಹಾಗೆಯೇ ಚೆಲ್ಲಬಾರದು. ಅನ್ನವನ್ನು ಬ್ರಹ್ಮ ಸ್ವರೂಪ ಎಂದೇ ಹೇಳುತ್ತಾರೆ. ಎಂತಹ ಅಮೂಲ್ಯವಾದ ತತ್ವ! ಜೀವನದಲ್ಲಿ ಎಲ್ಲರೂ ಇದನ್ನು ಆಚರಣೆಗೆ ತಂದರೆ ಆಹಾರದ ಅಭಾವ ಉಂಟಾಗಲು ಸಾಧ್ಯವೇ ಇಲ್ಲ. ನೀವು ಕೊಟ್ಟ ಈ ಜ್ಞಾನದ ಋಣಭಾರ ಹೇಗೆ ತೀರಿಸಲಿ ಅಪ್ಪ? ಶರಣರಿಗೆ ಋಣಭಾರ ಎಲ್ಲಿಯದು ಹರಳಯ್ಯ? ಇಂದಿಗೆ ನಮ್ಮ ಜನ್ಮ ಸಾರ್ಥಕವಾಯಿತು ಅಪ್ಪ. ಜಾತಿ ಎಂಬ ಭೂತದಿಂದ ತುಳಿಯಲ್ಪಟ್ಟ ನಮ್ಮನ್ನು ಮೇಲೆತ್ತಿದ್ದೀರಿ. ಇಂದಿನಿಂದ ಲೋಕ ಹೊಸ ಬೆಳಕು ಕಂಡಿತು ಅಪ್ಪ. ಮಾಡಿದೆವು ಎನ್ನಲು ನಾವ್ಯಾರು ಹರಳಯ್ಯ? ನಾವು ಕೇವಲ ಸೂತ್ರದ ಗೊಂಬೆಗಳು ಅಷ್ಟೇ. ಆ ಕೂಡಲ ಸಂಗಮ ದೇವನಿಗೆ ಬೇಕಾಗಿರುವುದು ಭಕ್ತಿಯೊಂದೇ, ಬೇರೇನೂ ಬೇಡ. ನಿಮ್ಮ ಮನೆಯ ಪ್ರಸಾದವನ್ನ ಉಂಡು ಧನ್ಯನಾದವನು ನಾನು. ಶರಣು ಶರಣಾರ್ಥಿ ಶಿವಶರಣ ಹರಳಯ್ಯ, ಶರಣು ಶರಣಾರ್ಥಿ ಶಿವಶರಣ ಹರಳಯ್ಯ. ಓಂ ನಮಃ ಶಿವಾಯ. ಬಸವಣ್ಣನವರ ಋಣ ತೀರಿಸಿಕೊಳ್ಳುವ ಇಂಗಿತದಿಂದ ಅವರಿಗೆ ಕಾಣಿಕೆಯಾಗಿ ಕೊಡಲು ತಮ್ಮ ದೇಹದ ಚರ್ಮವನ್ನೇ ಸುಲಿದು ಚಪ್ಪಲಿಯನ್ನಾಗಿ ತಯಾರಿಸುತ್ತಾರೆ. ಇವುಗಳನ್ನು ಸ್ವೀಕರಿಸಿ ಅಪ್ಪ. ಎಷ್ಟೊಂದು ಅದ್ಭುತವಾಗಿವೆ ಈ ಚಡಾವುಗಳು. ನನ್ನ ಬಲದೊಡೆಯ ಚರ್ಮವನ್ನು, ನನ್ನ ಹೆಂಡತಿಯ ಎಡದೊಡೆಯ ಚರ್ಮವನ್ನು ಸುಲಿದು ಸಿದ್ಧಪಡಿಸಿದ ಚಡಾವುಗಳು. ಶಿವಶಿವ, ಎಂಥ ಭೀಕರ ಕೃತ್ಯ! ಹೀಗೇಕೆ ಮಾಡಿದಿರಿ ಹರಳಯ್ಯ? ತಮ್ಮ ಸಾಲವನ್ನು ತೀರಿಸಲು ಅಪ್ಪ. ಸಾಲವೇ? ನಾವು ಒಂದು ಬಾರಿ ಶರಣು ಹೇಳಿದರೆ ತಾವು ಎರಡು ಬಾರಿ ಶರಣು ಹೇಳಿ
ನಮ್ಮ ಮೇಲೆ ಸಾಲದ ಭಾರವನ್ನು ಹೊರಸು ಬಿಟ್ಟಿರಿ ಅಪ್ಪ. ಸಂಗಮನಾಥ, ಇವುಗಳಲ್ಲಿ ತಮ್ಮ ಪಾದಗಳನ್ನು ಮೆಟ್ಟಿ ನಮ್ಮನ್ನು ಪಾವನಗೊಳಿಸು ತಂದೆ. ಇಲ್ಲ ಹರಳಯ್ಯ, ಇವು ಪಾದದಿಂದ ಮೆಟ್ಟುವಂಥದ್ದಲ್ಲ. ನಿಮ್ಮ ಈ ತ್ಯಾಗ ಶಾಶ್ವತವಾಗಿ ಜನರಲ್ಲಿ ಜಾಗೃತಿ ಮೂಡಿಸಲಿ. ಅಯ್ಯೋ, ಯಾರೀತ ಇವನೊಬ್ಬ ಕಳ್ಳ? ಕಳ್ಳನೇ? ಎಲ್ಲಿ ಹಿಡಿದ್ರಿ ಈ ಜಂಗಮನನ್ನು? ಸ್ವಾಮಿ, ಈತ ಜಂಗಮನಲ್ಲ, ಕಳ್ಳನು. ನಮ್ಮ ಮನೆಯ ಒಡವೆಗಳನ್ನೆಲ್ಲ ಕದ್ದು ಓಡಿ ಹೋಗುತ್ತಿದ್ದನು. ಇವರೆಲ್ಲರೂ ಸೇರಿ ಹಿಡಿದು ತಂದಿರುವರು. ಎಂತಹ ತಪ್ಪು ಮಾಡಿದಿರಿ? ಮೊದಲು ಅವನ ಕಟ್ಟುಗಳನ್ನು ಬಿಚ್ಚಿ ಮುಕ್ತಗೊಳಿಸಿ. ತಪ್ಪು ಮಾಡಿದ ಈತನನ್ನು ಶಿಕ್ಷೆಗೆ ಗುರಿಪಡಿಸುವುದರ ಬದಲು ಮುಕ್ತಗೊಳಿಸಿ ಎನ್ನುತ್ತಿದ್ದೀರಲ್ಲ ಸ್ವಾಮಿ. ಈತ ಬಡವನಾಗಿದ್ದಾನೆ. ಈ ಶರಣರ ಮನೆಯಲ್ಲಿ ಏನಾದರೂ ಸಿಗಬಹುದು ಎಂಬ ಆಸೆಯಿಂದ ಬಂದವನಿಗೆ ನಿರಾಶೆ ಮಾಡಬಾರದು, ಅದು ಸರಿಯಲ್ಲ. ಶಿವಶರಣನನ್ನ ಕ್ಷಮಿಸಿ ಅದನ್ನು ಕೊಟ್ಟು ಬಿಡು. ನನ್ನ ಕುತ್ತಿಗೆಗೆ ಕೈ ಹಾಕಿ ಮಾಂಗಲ್ಯವನ್ನು ಕದ್ದವನಿಗೆ ಕ್ಷಮೆಯೇ ಸ್ವಾಮಿ? ಗಂಗಾ, ಸಜೀವವಾದ ಮಾಂಗಲ್ಯ ನಾನಿರುವಾಗ ಈ ನಿರ್ಜೀವ ಮಾಂಗಲ್ಯಕ್ಕಾಗಿ ಏಕೆ ಹಂಬಲಿಸುವೆ? ಅಯ್ಯ ಜಂಗಮ, ಇನ್ನು ಮುಂದೆ ನೀನು ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದವರನ್ನು ಪ್ರೀತಿಯಿಂದ ಗೆದ್ದು ಸರಿದಾರಿಗೆ ತರುತ್ತಿದ್ದರು ಬಸವಣ್ಣನವರು. ಕಾಲಕಾಲಕ್ಕೆ ಸಮಯಕ್ಕೆ ತಕ್ಕಂತೆ ದಿವ್ಯವಾದ ನುಡಿಗಳನ್ನು ನುಡಿಯುತ್ತಿದ್ದರು ಬಸವಣ್ಣನವರು. ಈ ಅನುಭವ ಮಂಟಪದಲ್ಲಿ ಸ್ತ್ರೀ ಶೂದ್ರರೆಂಬ ನಿಷೇಧವಿಲ್ಲ, ಹೊಲೆಯ ಹಾರುವನೆಂಬ ಭೇದವಿಲ್ಲ, ಶ್ರೀಮಂತ ದರಿದ್ರರೆಂಬ ವ್ಯತ್ಯಾಸವಿಲ್ಲ. ಯಾರು ಬೇಕಾದರೂ ಬರಬಹುದಾಗಿತ್ತು. ವಿಡಿಯೋ ತುಂಬ ಚೆನ್ನಾಗಿತ್ತಲ್ವ? ನಾವೆಲ್ಲರೂ ಕೂಡ ಈ ಬಸವೇಶ್ವರರು ಹೇಳಿದಂತೆ ಎಲ್ಲರೂ ಸಮಾನರು ಅನ್ನುವಂಥ ಭಾವನೆಯಿಂದ ನಮ್ಮ ಜೀವನವನ್ನು ನಡೆಸಬೇಕು. ಈಗ ನಾವು ಈ ಕಲ್ಯಾಣಿ ಚಾಲುಕ್ಯರ ಕೊಡುಗೆಗಳ ಬಗ್ಗೆ ಚರ್ಚೆ ಮಾಡೋಣ. ಈ ಕಲ್ಯಾಣಿ ಚಾಲುಕ್ಯರ ಆಡಳಿತ ವ್ಯವಸ್ಥೆ ಬಗ್ಗೆ ನೋಡಿದಾಗ ನಾವು ಇವರ ರಾಜತ್ವವು ವಂಶ ಪಾರಂಪರ್ಯವಾಗಿತ್ತು. ಅಂದರೆ ತಂದೆ ನಂತರ ಮಕ್ಕಳೇ ರಾಜರಾಗಿ ಅಧಿಕಾರ ವಹಿಸ್ಕೊಳ್ತಾ ಇದ್ದರು. ಇದನ್ನೇ ವಂಶ ಪಾರಂಪರ್ಯ ಅಂತೇಳಿ ಕರಿತೇವೆ. ಇವರು ಆಡಳಿತ ದೃಷ್ಟಿಯಿಂದ ರಾಜ್ಯವನ್ನು ರಾಜ್ಯ, ಪ್ರಾಂತ್ಯ ಅಥವಾ ಮಂಡಲ, ಕಿರುಪ್ರಾಂತ್ಯ ಅಥವಾ ನಾಡುಗಳು, ಕಂಪನಗಳು ಅಂತೇಳಿ ವಿಭಾಗವನ್ನು ಮಾಡಿಕೊಂಡಿದ್ದರು. ನೋಡಿ ಮಕ್ಕ, ಇವತ್ತು ನಾವು ಆಡಳಿತ ದೃಷ್ಟಿಯಿಂದ ನಾವು ದೇಶವನ್ನು ರಾಜ್ಯಗಳನ್ನಾಗಿ, ರಾಜ್ಯಗಳನ್ನು ಜಿಲ್ಲೆಗಳನ್ನಾಗಿ, ಜಿಲ್ಲೆಗಳನ್ನು ತಾಲೂಕುಗಳನ್ನಾಗಿ, ತಾಲೂಕುಗಳನ್ನು ಹೋಬಳಿಗಳನ್ನಾಗಿ, ಹೋಬಳಿಗಳನ್ನು ಗ್ರಾಮಗಳಾಗಿ ಮಾಡಿಕೊಂಡಿದ್ದೀವಿ. ಇಂಥ ವ್ಯವಸ್ಥೆ ನಾವು ಆಗಲೇ ನೋಡ್ಬೋದಾಗಿತ್ತು. ಇಷ್ಟಲ್ದೇ ಕಂಪನಗಳು ಅಂದರೆ ಈಗಿನ ಹೋಬಳಿಗಳಿದ್ದು ಗ್ರಾಮಗಳ ಆಡಳಿತಕ್ಕೆ ಸಹಾಯಕವಾಗಿದ್ವು. ಅಂದರೆ ಇಂತಿಷ್ಟು ಹಳ್ಳಿಗಳನ್ನು ಸೇರಿಸಿ ಅವರು ಹೋಬಳಿ ಅಂತ ಮಾಡಿಕೊಂಡಿದ್ದರು. ಈ ಕಲ್ಯಾಣಿ ಚಾಲುಕ್ಯರ ಆರ್ಥಿಕ ವ್ಯವಸ್ಥೆ ಬಗ್ಗೆ ನಾವೀಗ ಚರ್ಚೆ ಮಾಡೋಣ. ಈ ಕಲ್ಯಾಣಿ ಚಾಲುಕ್ಯರ ಮೂಲ ಆದಾಯ ಯಾವುದು ಅಂದರೆ ಅದೇ ಭೂಕಂದಾಯ. ಕಂದಾಯ ಅಂದರೆ ತೆರಿಗೆ ಅಥವಾ ಟ್ಯಾಕ್ಸ್. ಅಂದರೆ ಯಾವುದೇ ರೈತರು ಭೂಮಿಯನ್ನು ಬಳಸಿದರೆ ಅದಕ್ಕೆ ತೆರಿಗೆಯನ್ನು ಕಟ್ಟಬೇಕಾಗಿತ್ತು. ಇದ್ರ ಜೊತೆಗೆ ಇವರು ಮಾರಾಟ ತೆರಿಗೆ, ಸುಂಕ, ವೃತ್ತಿ ತೆರಿಗೆ ಕೂಡ ವಿಧಿಸ್ತಾ ಇದ್ರು. ಇದರ ಮೂಲಕ ರಾಜ್ಯಕ್ಕೆ ಆದಾಯವನ್ನು ಪಡಿತಾ ಇದ್ರು. ನಿಮ್ಗೆ ಗೊತ್ತಿರಲಿ ಮಕ್ಕಳೇ, ಭೂಕಂದ ವ್ಯವಸ್ಥೆಗಾಗಿಯೇ ಕಡಿತ ವೆರ್ಗಡೆ ಅನ್ನುವಂಥ ಅಧಿಕಾರಿಯನ್ನು ಇವರು ನೇಮಕ ಮಾಡ್ತಾ ಇದ್ರು. ಈ ಕಡಿತ ವೆರ್ಗಡೆ ಅನ್ನುವಂಥ ಅಧಿಕಾರಿ ಈ ಕಂದಾಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದ. ನೋಡಿ, ಇವರ ಸಮಾಜದಲ್ಲಿ ವ್ಯಾಪಾರದಲ್ಲಿ ಮತ್ತು ವ್ಯವಹಾರಗಳಲ್ಲಿ ಶ್ರೇಣಿಗಳಿದ್ವು. ಈಗ ನಾವು ಈ ಕಲ್ಯಾಣಿ ಚಾಲುಕ್ಯರ ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡೋಣ. ಕನ್ನಡ ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೊಟ್ಟಂಥ ಹಲವಾರು ರಾಜಮನೆತನಗಳಲ್ಲಿ ಈ ಕಲ್ಯಾಣಿ ಚಾಲುಕ್ಯರು ಕೂಡ ಒಬ್ಬರು. ಇವರ ಅವಧಿಯಲ್ಲಿದ್ದಂಥ ಒಬ್ಬ ಪ್ರಮುಖ ಕವಿ ಯಾರು ಅಂತಂದರೆ ರನ್ನ. ಈ ರನ್ನ ಒಂದು ಮಹಾಗ್ರಂಥ ಬರೀತಾರೆ, ಅದೇನಂದರೆ ಗದಾಯುದ್ಧ. ಇದನ್ನು ಸಾಹಸ ಭೀಮ ವಿಜಯ ಅಂತೇಳಿ ಕೂಡ ಕರೀತಾರೆ.
ಮತ್ತೊಬ್ಬ ಪ್ರಮುಖ ಕವಿ ಯಾರು ಅಂತಂದರೆ ದುರ್ಗಾಸಿಂಹ. ನಿಮ್ಗೆ ಗೊತ್ತಿರುತ್ತೆ ದುರ್ಗಾಸಿಂಹ ಅನ್ನುವಂಥ ಕವಿ ಬರೆದಿರುವಂಥ ಒಂದು ಪ್ರಮುಖ ಗ್ರಂಥ ಯಾವುದಂದರೆ ಪಂಚತಂತ್ರ. ಮಕ್ಕಳೇ, ನೀವು ಈ ಪಂಚತಂತ್ರ ಕಥೆಗಳನ್ನು ನೀವು ಕೇಳಿರ್ತೀರಾ, ನಿಮ್ಮ ಶಿಕ್ಷಕರನ್ನು ಕೇಳಿ, ನಿಮ್ಮ ಪೋಷಕರನ್ನು ಕೇಳಿ ಹೆಚ್ಚು ಕಥೆಗಳನ್ನು ನೀವು ತಿಳ್ಕೋಬೋದು. ಇವರ ಅವಧಿಯ ಮತ್ತೊಬ್ಬ ಪ್ರಮುಖ ಸಾಹಿತಿ ಯಾರು ಅಂತಂದರೆ ಬಿಲ್ಹಣ. ಇವರು ಬರೆದ ಪ್ರಮುಖ ಗ್ರಂಥ ಯಾವುದಂದರೆ ವಿಕ್ರಮಾಂಕದೇವ ಚರಿತ. ಮತ್ತೊಬ್ಬ ಪ್ರಮುಖ ಸಾಹಿತಿ ಯಾರು ಅಂದರೆ ವಿಜ್ಞಾನೇಶ್ವರ. ಇವರು ಒಂದು ಕಾನೂನು ಗ್ರಂಥವನ್ನು ಬರೀತಾರೆ, ಅದು ಯಾವುದು ಅಂದರೆ ಮಿತಾಕ್ಷರ. ನಯಸೇನ ಅನ್ನುವಂಥ ಪ್ರಮುಖ ಕವಿ ಧರ್ಮಾಮೃತ ಅನ್ನುವಂಥ ಗ್ರಂಥವನ್ನು ಬರೀತಾರೆ. ಈ ಮನೆತನದ ರಾಜ ಯಾರಂತಾನೆ ಮೂರನೇ ಸೋಮೇಶ್ವರ. ಇವರು ರಾಜನಾಗಿದ್ದರೂ ಕೂಡ ಸ್ವತಃ ಕವಿಗಳು ಕೂಡ ಆಗಿದ್ದರು. ಇವರು ಒಂದು ಸಂಸ್ಕೃತ ವಿಶ್ವಕೋಶವನ್ನು ಬರೀತಾರೆ, ಅದು ಯಾವುದಂದರೆ ಮಾನಸೋಲ್ಲಾಸ. ಇದು ಅತ್ಯಂತ ಪ್ರಮುಖವಾದಂತಹ ಸಂಸ್ಕೃತ ಗ್ರಂಥ ಆಗಿದೆ. ಕಲ್ಯಾಣ ಚಾಲುಕ್ಯರ ಅವಧಿಯಲ್ಲಿ ಹುಟ್ಟಿಕೊಂಡಂತಹ ಒಂದು ಪ್ರಮುಖ ಸಾಹಿತ್ಯ ಪ್ರಕಾರ ಯಾವುದು ಅಂದರೆ ಅದೇ ವಚನ ಸಾಹಿತ್ಯ. ನಿಮ್ಗೆ ಗೊತ್ತಿದೆ ಇವರ ಅವಧಿಯಲ್ಲಿದ್ದಂತಹ ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮ್ಮ ಪ್ರಭು, ಮಾಚಯ್ಯ ಇವರು ಅತ್ಯಂತ ಪ್ರಮುಖ ಗಣ್ಯ ವಚನಕಾರರು. ಇವರು ತಮ್ಮ ವಚನಗಳ ಮೂಲಕ ಸಮಾಜವನ್ನು ತಿದ್ದುವಂಥ ಕೆಲಸಗಳನ್ನು ಮಾಡ್ತಾರೆ. ಮಕ್ಕಳೇ, ನೀವು ಇವರ ವಚನಗಳನ್ನು ಸಂಗ್ರಹಣೆ ಮಾಡಿ ಒಂದು ಕಿರಿ ಹೊತ್ತಿಗೆ ಅಥವಾ ಆಲ್ಬಮನ್ನು ರೆಡಿ ಮಾಡಬೇಕು. ನೋಡಿ, ಇವರ ಕಾಲದಲ್ಲಿ ಸಂಗೀತ ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಇವರ ಕಾಲದಲ್ಲಿದ್ದಂತಹ ಸಂಗೀತ ನೃತ್ಯಗಳು ಇವತ್ತು ಕೂಡ ನೆನೆಸ್ಕೋಬೇಕು. ಇವರು ನೃತ್ಯ ಸೇವೆಗೆ ಕಲಾವಿದರನ್ನು ನೇಮಕ ಮಾಡ್ತಾಯಿದ್ರು. ಅದರಲ್ಲಿ ಪ್ರಮುಖವಾಗಿ ಮಹಾರಾಣಿ ಚಂದ್ರಲೇಖೆಯು ಅನೇಕ ಸಂಗೀತ ವಿದ್ವಾಂಸರಿಗೆ ಮತ್ತು ನೃತ್ಯಗಾರ್ತಿಯರಿಗೆ ಆಶ್ರಯ ನೀಡಿದರು. ಈ ಮೂಲಕ ಸಂಗೀತ ಹೆಚ್ಚು ಹೆಚ್ಚು ಬೆಳವಣಿಗೆ ಇವರ ಅವಧಿಯಲ್ಲಿ ಆಗುತ್ತೆ. ನಮಗೆ ಇವರ ಅವಧಿಯಲ್ಲಿ ಸಂಗೀತಕ್ಕೆ, ನೃತ್ಯಕ್ಕೆ, ಕಲೆಗೆ ಮತ್ತು ಆಭರಣಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದರು ಅನ್ನೋದ್ರ ಬಗ್ಗೆ ಮೂಲ ಆಧಾರ ಯಾವುದು ಅಂತಂದರೆ ಪ್ರಮುಖವಾದಂಥ ಎರಡು ಗ್ರಂಥಗಳು, ಒಂದು ಮನಸ್ಸೋಲ್ಲಾಸ, ಮತ್ತೊಂದು ಎರಡನೇ ಜಗದೇಕಮಲ್ಲ ಬರೆದಿರುವಂತಹ ಸಂಗೀತ ಚೂಡಾಮಣಿ. ಈ ಎರಡು ಪ್ರಮುಖ ಗ್ರಂಥಗಳು ಇವರ ಕಾಲದ ಸಂಗೀತ, ನೃತ್ಯ, ಕಲೆ ಮತ್ತು ಆಭರಣದ ಬಗ್ಗೆ ಹೆಚ್ಚು ವಿಷಯಗಳನ್ನು ಪ್ರಸ್ತಾಪ ಮಾಡುತ್ತೆ. ಪ್ರಮುಖವಾಗಿ ಕಲ್ಯಾಣಿ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪ. ಈ ಕಲ್ಯಾಣಿ ಚಾಲುಕ್ಯರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ನೀಡ್ತಾರೆ. ಇದೊಂದು ಪ್ರಮುಖವಾದಂತಹ ದೇವಾಲಯ ಕಾಶಿ ವಿಶ್ವೇಶ್ವರಯ್ಯ ದೇವಾಲಯ. ಇದು ಲಕ್ಕುಂಡಿ ಅನ್ನುವಂಥ ಸ್ಥಳದಲ್ಲಿ ಇದೆ. ಇದು ಮತ್ತೊಂದು ಪ್ರಮುಖವಾದಂತಹ ದೇವಾಲಯ ಮಹಾದೇವ ದೇವಾಲಯ. ಇದು ಇಟಗಿ ಅನ್ನುವಂಥ ಸ್ಥಳದಲ್ಲಿ ಇದೆ. ನೀವು ಗಮನಿಸ್ಬೋದು ಎಷ್ಟು ಸೂಕ್ಷ್ಮವಾದಂಥ ಕೆತ್ತನೆಗಳನ್ನು ಇದು ಒಳಗೊಂಡಿದೆ ಅಂತ. ಇಟಗಿಯ ಮಹಾದೇವ ದೇವಾಲಯ, ಇದನ್ನ ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯುತ್ತಾರೆ. ಈ ದೇವಸ್ಥಾನವು ಚಾಲುಕ್ಯ ರಾಜ ಆರನೇ ವಿಕ್ರಮಾದಿತ್ಯನ ದಂಡನಾಯಕನಾದ ಮಹಾದೇವ 1112 ನಿರ್ಮಿಸಿದ ಎಂದು ತಿಳಿದು ಬರುತ್ತದೆ. ಈ ದೇವಸ್ಥಾನವು ವೇಸರ ಶೈಲಿ ಮತ್ತು ದ್ರಾವಿಡ ಶೈಲಿಯ ಸಮ್ಮಿಲನವಾಗಿದೆ. ಇಲ್ಲಿನ ನವರಂಗವು ಲೇತ್ನಿಂದ ತಿರುಗಿಸಿದ 64 ಕಂಬಗಳನ್ನು ಒಳಗೊಂಡಿದ್ದು ಎಲ್ಲವೂ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ದೇವಸ್ಥಾನದ ಹಿಂಭಾಗಕ್ಕೆ ಒಂದು ಬಾವಿ ಇದ್ದು ಇದನ್ನ ಕೀಲಕೊಂಡ ಬಾವಿ ಎಂದು ಕರೆಯುತ್ತಾರೆ. ಪೂರ್ವ ಪಶ್ಚಿಮಕ್ಕೆ 50 ಹಾಗೂ ಉತ್ತರ ದಕ್ಷಿಣಕ್ಕೆ 120 ಅಡಿ ವಿಸ್ತಾರವಾಗಿದೆ. ಇಲ್ಲಿ ನಾರಾಯಣ ದೇವಾಲಯ, ಚಂದ್ರಶೇಖರ ದೇವಾಲಯ, ಸರಸ್ವತಿ ದೇವಾಲಯ ಹಾಗೂ ಇನ್ನಿತರೆ ಸಣ್ಣ ಸಣ್ಣ ದೇವಾಲಯಗಳನ್ನು ಕಾಣಬಹುದು. ಮತ್ತೊಂದು ಪ್ರಮುಖವಾದಂತಹ ದೇವಾಲಯ ಮಲ್ಲಿಕಾರ್ಜುನ ಮಂದಿರ. ಇದು ಕುರುವತ್ತಿ ಅನ್ನುವಂಥ ಸ್ಥಳದಲ್ಲಿ ಇದೆ. ಮತ್ತೊಂದು ಪ್ರಮುಖವಾದಂತಹ ದೇವಾಲಯ ತ್ರಿಕೂಟೇಶ್ವರ ದೇವಾಲಯ. ನೋಡಿ, ತ್ರಿಕೂಟೇಶ್ವರ ಅಂದರೆ ಮೂರು ಕೂಟಗಳಿರುವಂತಹ ದೇವಾಲಯ ಅಂತೇಳಿ ಅರ್ಥವನ್ನು ಕೊಡುತ್ತೆ. ಇದು ಗದಗಿನಲ್ಲಿದೆ. ಈ ರೀತಿಯಾಗಿ ಇವರ ಅವಧಿಯಲ್ಲಿ 100 ದೇವಾಲಯಗಳು ನಿರ್ಮಾಣ ಆಗ್ತವೆ. ಅಷ್ಟೇ ಅಲ್ಲ, ಕನ್ನಡ ನಾಡನ್ನು ಕಲೆಗಳ ಬೀಡು ಅಂತೇಳಿ ಪರಿವರ್ತನೆ ಮಾಡಿದಂತಹ ಪ್ರಮುಖ ರಾಜಮನೆತನಗಳಲ್ಲಿ ಈ ಕಲ್ಯಾಣ ಚಾಲುಕ್ಯರು ಕೂಡ ಒಬ್ಬರು. ಇವತ್ತಿಗೂ ನಾವು ಈ ಮನೆತನಕ್ಕೆ ಸಂಬಂಧಪಟ್ಟಂತಹ ಹಲವಾರು ಐತಿಹಾಸಿಕ ಸ್ಮಾರಕಗಳನ್ನು ನಾವು ನೋಡ್ಬೋದು. ಈಗ ನಿಮ್ಗೆ ಕೆಲವು ಪ್ರಶ್ನೆಗಳನ್ನ ಕೊಡ್ತೀನಿ, ಎಲ್ಲ ಮಕ್ಕಳು ಪ್ರಶ್ನೆಗಳನ್ನ ಬರ್ಕೊಳ್ಳಿ, ಇವುಗಳಿಗೆ ಉತ್ತರಗಳನ್ನು ಬರೀತಿರಲ್ವಾ? ಇದುವರೆಗೂ ತರಗತಿಯನ್ನು ಪ್ರಸ್ತುತಪಡಿಸಿದವರು ಸಂದೀಪ್ ಕುಮಾರ್ ಪಿ ಎಲ್. ಎಲ್ರಿಗೂ ನಮಸ್ಕಾರ.